ಕುಲವಧು ಕುಲವಧು. ಏನ್ ಯೋಚನೆ ಮಾಡ್ತಿದ್ಯಾ ಮಗಳು? ಈ ಡ್ರಗ್ಸ್ ನ ಎಲ್ಲಿಂದ ತಗೊಂಡ್ಬಂದೆ? ಇದನ್ನ ನಿನ್ಗೆ ಸಪ್ಲೈ ಮಾಡಿದ್ಯಾರು? ಇದನ್ನ ಇನ್ನು ಎಲ್ಲೆಲ್ಲಿ ಸಪ್ಲೈ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಎಷ್ಟು ಜನರು ಪ್ರಾಣ ತೆಗಬೇಕು ಅನ್ಕೊಂಡಿದ್ಯಾ? ಮಾತಾಡೋ ಮಾತಾಡೋ. ಹದ್ಮೀರ್ ಮಾತಾಡ್ತಾ ಇದ್ರ? ಇದು ನಂದಲ್ಲ, ಒಬ್ಬ ರಾಕ್ಷಸ ಸಂಚಿಗೆ ನಾನು ಬಲಿಯಾಗಿದ್ದೀನಿ, ಅವನ ಮೋಸದ ಬಲೆಗೆ ನಾನು ಸಿಕ್ಕಾಕೊಂಡಿದ್ದೀನಿ. ಓ, ಇಷ್ಟೊತ್ತು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ? ಈಗ ನೋಡಿದ್ರೆ ಒಬ್ಬ ರಾಕ್ಷಸ ಅವನು ಮೋಸಕ್ಕೆ ಬಲಿಯಾಗಿದ್ದೀನಿ ಅಂತ ಹೇಳ್ತಿದ್ಯಾ? ನಿನ್ನ ನವರಂಗಿ ಆಟ ನನಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಹತ್ತೋ ಜೀಪ್ನ. ಏನ್ ಮುಖ ನೋಡ್ತಿದ್ಯ? ಹತ್ತೋ. ಏನೋ ಮುಖ ನೋಡ್ತಿದ್ಯಾ? ಹತ್ತೋ ಜೀಪ್ನ. ಈ ಟೈಮಲ್ಲಿ ನಾನು ಪೊಲೀಸ್ ಹತ್ರ ಸಿಗಾಕೋಬಾರ್ದು. ಅಣ್ಣ ಕಾಣ್ತಿಲ್ಲ, ದಾರಿನೂ ನಡಿಲ್ಲ, ಬಸ್ ನಾನು ಜೈಲಲ್ಲಿದ್ದಾಳೆ. ಈ ಟೈಮಲ್ಲಿ ನಾನು ಜೈಲ್ ಪಾಲಾದ್ರೆ ಮನೆಯವ್ರನ್ನ ನೋಡ್ಕೊಳೋದು ಯಾರು? ಅವ್ರನ್ನ ಕಾಪಾಡೋದು ಯಾರು? ನಮ್ಮ ಕುಟುಂಬನ ಹೊಡೆದು ಚಿದ್ರ ಚಿದ್ರ ಮಾಡ್ತಿರೋ ಆ ನಿಖಿಲ್ ಸಂಚಿಕೆ ನಾವು ಬಲಿ ಆಗಬಾರ್ದು, ಆಗಬಾರ್ದು. ಹೇಗಾದ್ರೂ ಮಾಡಿ ಪೊಲೀಸಿಂದ ತಪ್ಪಿಸ್ಕೋಬೇಕು. ಅಕಸ್ಮಾತ್ ಪೊಲೀಸ್ಗೆ ಸಿಗಾಕೊಂಡ್ರೆ ಅಣ್ಣನ ಹುಡ್ಕಕ್ಕಾಗಲ್ಲ, ನಮ್ಮ ಮನೆಯವ್ರನ್ನ ಒಂದು ಮಾಡೋದಕ್ಕಾಗಲ್ಲ. ಇಲ್ಲ, ತಪ್ಪಿಸ್ಕೋಬೇಕು, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಯಾಕೆ ಸರ್ ಅನುಮಾನನಾ? ಇದ್ರ ಮೇಲೆ ಅಣೆ ಮಾಡಿ ಹೇಳ್ತೀನಿ, ಅನ್ನೋ ಕೊಡೋ ದೇವರು ಸರ್ ಇದು. ನಾನು ನಿಮಗೆ ಮೋಸ ಮಾಡ್ತಿಲ್ಲ, ನನ್ನ ಜೊತೆಗೆ ಬನ್ನಿ ಸರ್. ಈ ಜಾಗದ ಮೂಲ ಮೂಲೆನೂ ನಂಗೆ ಗೊತ್ತು. ಈ ಪೊಲೀಸ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನಿಮ್ಮನ್ನ ಸೇಫಾಗಿ ಕರ್ಕೊಂಡೋಗ್ತೀನಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸರ್. ಈ ಪೊಲೀಸ್ ಅವ್ರನ್ನ ನಂಬೋಕ್ಕಾಗಲ್ಲ, ಕೆಲವರು ಒಳ್ಳೆಯವರು ಇರ್ತಾರೆ, ಇನ್ನೂ ಕೆಲವರು ಯಾವುದ್ಯಾವುದೋ ಸುಳ್ಳು ಕೇಸ್ನಲ್ಲಿ ಫಿಟ್ ಮಾಡಿಬಿಟ್ಟು ಸಾಯೋಗ್ ಮಾಡಿಬಿಡ್ತಾರೆ. ಇವ್ರ ಕೈಗೆ ನೀವು ಸಿಕ್ಕಿದ್ರೆ ಅನ್ಯಾಯವಾಗಿ ಸತ್ತೋಗ್ತೀರಾ ಸರ್. ಬನ್ನಿ ಸರ್, ನನ್ನ ಜೊತೆಗೆ ಬನ್ನಿ.